Hello friends, welcome back to the Rupa Designs. Friends, with another blouse cut made, everything stitch made, then to torso cut that day. First two blouse in a length already. Adinala inch ida ga, one inch extra to goli. Adnai inch ge, na vili mark anna hakolana. Friends, nivina nam channel ko subscribe subscribe mad koli. Hage pakkadalli irthakanta bell icon press mad kolodrinda. Nanu videos kulna upload madi takshana nimge notification baruttala aga nodabodu. Ili shoulder barutte, shoulder ge mark hakolana. Ili 5 ಮುಕ್ಕಾಲು ಇಂಚಿಗೆ ಮಾರ್ಕ್ ಅನ್ನು ಹಾಕೊಳ್ತಾ ಇದ್ದೀನಿ ಸಿಕ್ಸ್ ಇಂಚು ಆರು ಮೂಲ್ ತಗೊಳ್ತಾ ಇದ್ದೀನಿ ಈ ಥರ ಎಲ್ ಶೇಪಲ್ಲಿ ಬರ್ಕೊಂಡಿದ್ದಾದಮೇಲೆ ಒಂದೂವರೆ ಇಂಚಿನಷ್ಟು ಹಿಂಭಾಗದ ಶೇಪಿಗೆ ಮಾರ್ಕ್ ಅನ್ನು ಹಾಕೊಳ್ಬೇಕು ಫಸ್ಟು ಈ ಕಾರ್ನರಿಂದ ಒಂದೂವರೆ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ ಈ ಥರ ರೌಂಡಾಗಿ ಬರ್ಕೊಳ್ಬೇಕು ಜಾಸ್ತಿ ಶೇಪನ್ನು ಒಳಭಾಗಕ್ಕೆ ತೆಗಿಬಾರ್ದು ಏಕೆಂದರೆ ಫುಲ್ ಟೈಟ್ ಬಂದುಬಿಡುತ್ತೆ ಕರೆಕ್ಟಾಗಿ ನೋಡಿಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ 2.5 ಇಂಚು ಬೇಕು ಅಂದರೆ ಮಾರ್ಕನ್ನು ಹಾಕ್ಕೊಳ್ಬೋದು ನಾನಿಲ್ಲಿ 2.5 ಇಂಚು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದ್ದರೆ ಮಾತ್ರ 2.5 ಇಂಚು ತೊಗೊಳ್ಳಿ ಕರೆಕ್ಟಾಗಿ ಬಂದುಬಿಡುತ್ತೆ ನೆಕ್ ಡೀಪು 9 ಇಂಚು ತೊಗೊಳ್ತಾ ಇದ್ದೀನಿ 9 ಇಂಚು 10 ಇಂಚು 11 ಇಂಚಿನ ತನಕನೂ ನೀವು ಮಾರ್ಕ್ ಹಾಕಿ ಡಿಸೈನ್ ಮಾಡ್ಕೋಬೋದು ಕಟ್ಟೋದು ಮಾಡ್ಕೋಬೇಕಾಗುತ್ತೆ 11 ಇಂಚಿನ ತನಕ 10.5 ಇಂಚಿನ ತನಕ ನೀವು ಬ್ಲೌಸ್ ನೆಕ್ ಡೀಪ್ ತೊಗೊಂಡಾಗ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಬ್ಲೌಸಿನ ಸುತ್ತಳತೆ 10 ಇಂಚು ಪ್ಲಸ್ 2 ಇಂಚ್ ಎಕ್ಸ್ಟ್ರಾ 12 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇದು 40 ಸೈಜ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇರೋದು ಹಾಗೆ ಪೂರ್ತಿಯಾಗಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಫ್ರೆಂಡ್ಸು ಉಕ್ಸ್ ಪಟ್ಟಿ ಕಡೆಯಿಂದ ಕಜಪಟ್ಟಿಯಿಂದ ಅಳತೆ ತಗೊಳ್ಳಿ ಅದನ್ನು 1/4 ಭಾಗ ಮಾಡಿಕೊಂಡು 2 ಇಂಚ್ ಎಕ್ಸ್ಟ್ರಾ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಡಾಟಿಗೆ ಅಂತ ತೊಗೊಂಡು ಮಾರ್ಕನ್ನು ಹಾಕ್ಕೊಳ್ಬೇಕು ಅವಾಗ ಕರೆಕ್ಟಾಗಿ ಬಂದುಬಿಡುತ್ತೆ ನಿಮಗೆ ಸುತ್ತಳತೆ ಈ ಥರ ಒಂದು ಡಾಟಿಗೆ ಮಾರ್ಕನ್ನು ಹಾಕ್ಕೊಳ್ಳಿ ಟ್ರ್ಯಾಂಗಲ್ ಶೇಪಲ್ಲಿ 1/2 ಇಂಚಿಗೆ 2 ಸೈಡು ಮಾರ್ಕ್ ಹಾಕ್ಕೊಂಡು ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಈಗ ಕಟ್ ಮಾಡ್ಕೊಳ್ಳೋಣ ಇದನ್ನು ಈ ಥರ ಬಟ್ಟೆನ ತಿರುಗಿಸ್ಕೊಂಡು ಓಪನ್ ಸೈಡಲ್ಲಿ ನಾವು ಫ್ರಂಟ್ ಪೋರ್ಷನ್ಗೆ ಮಾರ್ಕ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಫಸ್ಟು ಇಟ್ಕೊಳೋದಕ್ಕಿಂತ ಮುಂಚೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಉಕ್ಸ್ ಪಟ್ಟಿ ಹತ್ರ ಏಕೆಂದರೆ ಫುಲ್ ಟೈಟ್ ಬರುತ್ತೆ ಚೆಸ್ಟ್ ಹತ್ರ ಅಂತ ಹೇಳ್ತಾ ಇದ್ರಲ್ಲ ಹಾಗಾಗಿ ಚೆಸ್ಟ್ ಹತ್ರ ಕರೆಕ್ಟಾಗಿ ಬರಬೇಕು ಫಿಟ್ಟಿಂಗ್ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಫ್ರೀಯಾಗಿರುತ್ತೆ ಟೈಟ್ ಬರೋದಿಲ್ಲ ತೆಳ್ಳಗೆ ಇರೋರಿಗೆ ಇದು ತೊಗೊಳ್ದೇ ಇದ್ರೂ ನಡೆಯುತ್ತೆ ಬಟ್ ದಪ್ಪನರಿಗೆ 1/2 ಇಂಚ್ ಎಕ್ಸ್ಟ್ರಾ ಉಕ್ಸ್ ಪಟ್ಟಿ ಕಜಪಟ್ಟಿ ಹತ್ರ ಬೇಕು ಈ ಥರ ಕರೆಕ್ಟಾಗಿ ಇಟ್ಕೊಂಡು ಈಗ ಶೋಲ್ಡರು ಮತ್ತು ಆರ್ಮುಲ್ ಅದೇ ಮಾರ್ಕಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಪೂರ್ತಿ ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡು ತಕ್ಕೊಂಡಿದ್ದಾದಮೇಲೆ ಬ್ಲೌಸಿನ ಸುತ್ತಳತೆ 10 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ಮತ್ತು ಡಾಟಿಗೆ ಅಂತಲೇ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕು ನೆಕ್ಸ್ಟ್ ತೋರಿಸ್ತೀನಿ ಈಗ ಕೆಳಗಡೆನೂ ಅದೇ ಸೇಮ್ ಪ್ರೊಸೀಜರಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಈ ಥರ ಮಾರ್ಜಿನಿಗೆ ಒಂದೊಂದು ಲೈನ್ ಹಾಕ್ಕೊಳ್ಳಿ ಬ್ಲೌಸು ಲೆಂತ್ ಎಷ್ಟಿರುತ್ತೆ ಫ್ರಂಟಿಗೆ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಎಲ್ಲರಿಗೂ ಸ್ವಲ್ಪ ಕಪ್ಸ್ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬ್ಲೌಸ್ ಡಾಟನ್ನು ನೋಡಿಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತಂದೇಳ್ಬಿಟ್ಟು ಈ ಥರ ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕು ನೀವು 1.5 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ 1 ಇಂಚು ಇಲ್ಲಾಂದರೆ 1.5 ಇಂಚು ಇಲ್ಲಿ ಕ್ರಾಸ್ ಬೆಲ್ಟಿಗೆ ನಾನು 3.5 ಇಂಚಿಗೆ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ 3 ಇಂಚು 4 ಇಂಚು ಬರುತ್ತೆ ಕೆಲವ್ರದ್ದು 2.5 ಇಂಚಿನಷ್ಟು ಬರುತ್ತೆ ಅವ್ರದ್ದು ಅಳತೆ ತೊಗೋಬೇಕು ಕ್ರಾಸ್ ಬೆಲ್ಟ್ ಅಳತೆ ತೊಗೊಂಡು ಮಾರ್ಕ್ ಹಾಕ್ಕೊಳ್ಳಿ ತೋರಿಸ್ಕೊಟ್ಟಿದ್ದೀನಿ ನಾನು ಎಲ್ಲ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಅಳತೆ ತೊಗೋಬೇಕು ಅಂತಂದು ಬ್ಲೌಸ್ ಅಳತೆ ಮಾಡೋದು ವಿಡಿಯೋ ಸಪ್ರೇಟಾಗಿನೇ ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಯಾವ ಥರ ಅಳತೆ ತೊಗೋಬೇಕು ಅಂತ ಫ್ರಂಟ್ ನೆಕ್ ಟೀಪು 6.5 ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ
ನೀವು 7 ಇಂಚು ತೊಡ್ಕೊಳ್ತೀವಿ ಅನ್ನೋದಾದರೆ 7 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಬೋದು. ಈ ಥರ ರೌಂಡ್ ಶೇಪ್ ಬರ್ಕೊಂಡಿದ್ದಾದಮೇಲೆ ಅವ್ರದೇ ಬ್ಲೌಸ್ ನೆಕ್ನೇ ಇಟ್ಕೊಂಡು ನೀವು ಮಾರ್ಕನ್ನು ಹಾಕ್ಕೊಳ್ಬೋದು. ಈ ಥರ ಬರೆಯೋದಕ್ಕೆ ಬರಲ್ಲ ಬಿಗ್ನಸ್ಸು ಅನ್ನೋದಾದರೆ. ಈಗ ನಾನು ಫ್ರಂಟ್ ಪೋರ್ಷನ್ಗೆ ಮುಂಭಾಗದ್ದು ಶೇಪ್ ತೆಗೆದಿದ್ದಿಲ್ಲ, ಹಾಗಾಗಿ ಮುಂಭಾಗದ್ದು ಶೇಪ್ ಬರ್ಕೊಳ್ತಾ ಇದ್ದೀನಿ. ಮುಕ್ಕಾಲು ಇಂಚಿಗೆ, ಮೂಲೆಯಿಂದ 1/4 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಈ ಥರ ಬರ್ಕೊಂಡ್ರೆ ಆಯಿತು. ಇಲ್ಲಿದ್ದ 4 ಇಂಚು ಉಕ್ಸ್ಪಟ್ಟಿ ಕಡೆಯಿಂದ 4 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಹೈಟು ನಿಮಗೆ ಎಷ್ಟು ಬೇಕಾಗುತ್ತೆ ಟಕ್ಸಿಂದು ಅದರದ್ದು ಪಾಯಿಂಟನ್ನು ಅಳತೆ ಮಾಡ್ಕೋಬೇಕು. ನಾನಿಲ್ಲಿ 3 ಇಂಚು ತೊಗೊಂಡಿದ್ದೀನಿ. ಎರಡು ಸೈಡು 1/4 ಇಂಚು 1/4 ಇಂಚಿಗೆ ಪಾಯಿಂಟ್ ಹಾಕ್ಕೊಂಡು ಈ ಥರ ಟ್ರ್ಯಾಂಗಲ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. 1.5 ಬರುತ್ತೆ ಕೆಲವರವು, ಅದನ್ನು ನೋಡ್ಕೋಬೇಕು. ಅಳತೆ ತೊಗೊಂಡು ಮಾರ್ಕನ್ನು ಹಾಕ್ಕೊಳ್ಬೇಕಾಗತ್ತೆ. ಎಲ್ಲರಿಗೂ ಒಂದೇ ಸೈಜು ಡಾಟ್ಗಳು ಬರಲ್ಲ, ಕೆಲವರಿಗೆ ಜಾಸ್ತಿ ಬರುತ್ತೆ, ಕೆಲವರಿಗೆ ಕಡಿಮೆ ಬರುತ್ತೆ, ತೆಳ್ಳನರಿಗೆ ಕಡಿಮೆ ಬರುತ್ತೆ. ಬ್ಲೌಸಲ್ಲಿ ಅಳತೆ ತೊಗೋಬೇಕು, ಅಳತೆ ತೊಗೊಂಡು ನೀವು ಇಲ್ಲಿ ಡಾಟ್ಗಳನ್ನ ಮಾರ್ಕ್ ಹಾಕ್ಕೋಬೇಕು. ನೆಕ್ಸ್ಟ್ ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಹಾಗೆ ಸ್ಲೀವ್ಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದರದ್ದು ಪೂರ್ತಿ ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟು 4 ಪೀಸ್ ತೊಗೋಬೇಕು ಲೈನಿಂಗ್ ಬಟ್ಟೆನಲ್ಲಿ, ಮೇನ್ ಬಟ್ಟೆನಲ್ಲಿ 2 ಪೀಸ್ ತೊಗೋಬೇಕು. ನಾವೇನೀಗ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಆ ಮಾರ್ಕು ಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ಯಾವಾಗಲೂ ಮಾರ್ಕನ್ನು ಸೇರಿಸ್ಕೊಂಡು ನಾವು ಕಟ್ ಮಾಡ್ಕೋಬಾರ್ದು. ಇಲ್ಲಿ ಎಕ್ಸ್ಟ್ರಾ ಇತ್ತು, ಹಾಗಾಗಿ ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ನಿಮಗೆ ಪೈಪಿಂಗ್ ಬೇಕಾದರೆ ಪೈಪಿಂಗ್ ಮಾಡ್ಕೋಬೋದು. ಪೈಪಿಂಗ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಕಟ್ ಮಾಡ್ಕೋಬೇಕಾಗತ್ತೆ, ಯಾಕೆಂದರೆ ಪೈಪಿಂಗ್ ಸ್ವಲ್ಪ ಮೇಲಕ್ಕೆ ಬರುತ್ತಲ್ಲ ಅವಾಗ ಸರಿ ಹೋಗುತ್ತೆ. 1/4 ಇಂಚಿನಷ್ಟು ಜಾಸ್ತಿ ಕಟ್ ಮಾಡ್ಕೋಬೇಕು ನೆಕ್ ಟೇಪು ನೀವು ಪೈಪಿಂಗ್ ಮಾಡ್ಕೊಳ್ಳೋದಾದರೆ. ಹೆಮ್ಮಿಂಗ್ ಪಟ್ಟಿ ಹಚ್ಕೊಳ್ಳೋದಾದರೆ ಜಾಸ್ತಿ ಕಟ್ ಮಾಡೋದೇನು ಬೇಡ, ಅದೇ ಅಳತೆಗೇ ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಕ್ರಾಸ್ ಬೆಲ್ಟು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ, ಯಾಕೆಂದರೆ ಡಾಟ್ ಹಿಡಿತೀವಲ್ಲ ಅವಾಗ ಸರಿ ಹೋಗುತ್ತೆ. ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಸ್ಲೀವ್ಸಿನ ಲೆಂತು 8 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ 9 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸುತ್ತಳತೆ ಎಲ್ಲ ಸೈಜಿಗೂ ಬೇರೆ ಬೇರೆ ಬರುತ್ತೆ. ಅಳತೆ ತೊಗೋಬೇಕು, 6 ಮೊಲ್ ಅಳತೆ ತೊಗೊಂಡು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕಾಗತ್ತೆ. ಇಲ್ಲಿ 3.5 ಇಂಚು ಡೌನ್ ತೊಗೊಂಡಿದ್ದೀನಿ. ಈ ಥರ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಸುತ್ತಳತೆ 6 ಮೊಲ್ ಸುತ್ತಳತೆ ಎಷ್ಟು ಬರುತ್ತೆ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಈ ಥರ ಎಕ್ಸ್ಟ್ರಾ ಮಾರ್ಜಿನ್ ಹಾಕ್ಕೊಂಡಿದ್ದಾದಮೇಲೆ ನಾನು ಹಿಂಭಾಗದ್ದು ಮತ್ತು ಮುಂಭಾಗದ್ದು ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ನೀವು ಸ್ಲೀವ್ಸ್ ಕಟ್ ಮಾಡುವಾಗ ಹಿಂಭಾಗದ ಶೇಪ್ ಅಷ್ಟೇ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಆದಮೇಲೆ, ಬ್ಲೌಸ್ ಸ್ಟಿಚ್ ಮಾಡಿದ್ದು ಎಲ್ಲ ರೆಡಿ ಆದಮೇಲೆ ಮುಂಭಾಗದ್ದು ಶೇಪನ್ನು ತೆಗೆದುಬಿಟ್ಟು ಆನಂತರ ನೀವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಬಿಗ್ನರ್ಸ್ ಆಗಿದ್ದರೆ ಕನ್ಫ್ಯೂಸ್ ಆಗಲ್ಲ ಅವಾಗ. ಫ್ರೆಂಡ್ಸ್, ನಿಮಗೆ ಈ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.